ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿ ನಾವು ಒಂಬತ್ತನೇ ತರಗತಿ ಗಣಿತ ಭಾಗವೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮದ ಪ್ರಕಾರ ಇಂದು ನಾವು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಈ ಒಂದು ಬಹುಪದೋಕ್ತಿಗಳಲ್ಲಿ ಇಂದು ನೋಡಿರಿ ನಾವು ಅಧ್ಯಾಯ ಎರಡರಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಮೂರರ ಉತ್ತರಗಳನ್ನು ಇಂದು ನಾವು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಅಭ್ಯಾಸ ಎರಡು ಪಾಯಿಂಟ್ ಮೂರು ಅದರಲ್ಲಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ರೀ ನಮಗೆ ಈ ಕೆಳಗಿನ ಯಾವ ಬಹು ಪದೋಕ್ತಿಗಳು ಎಕ್ಸ್ ಪ್ಲಸ್ ಒನ್ನನ್ನು ಅಪವರ್ತನವಾಗಿ ಹೊಂದಿದೆ ಹೊಂದಿವೆ ಎಂಬುದನ್ನು ನಾವು ಈಗ ನಿರ್ಧರಿಸಬೇಕಾಗಿದೆ ಈಗ ನೋಡ್ರಿ ಒಂದೇದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಎರಡನೇದು ನೋಡಿರಿ ಎಕ್ಸರ ಘಾತ ನಾಲ್ಕು ಪ್ಲಸ್ ಎಕ್ಸರ ಘಾತ ಮೂರು ಪ್ಲಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದೇ ರೀತಿಯಾಗಿ ನಾಲ್ಕು ಒಂದು ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನಾವು ಎಕ್ಸ್ ಪ್ಲಸ್ ಒನ್ನನ್ನು ಅಪವರ್ತನವಾಗಿ ಹೊಂದಿವೆ ಇಲ್ಲವೇ ಎಂಬುದನ್ನು ನಿರ್ಧಾರ ಮಾಡೋಣ ನೋಡ್ರಿ ಪರಿಹಾರ ನೋಡೋಣ ಒಂದೇದು ನೋಡ್ರಿ ಏನಿದೆ ಒಂದೇದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಅಂತ ಬರೀಬೇಕು ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಅಪವರ್ತನ ಪ್ರಮೇಯದ ಪ್ರಕಾರ ನೋಡ್ರಿ ಅಪವರ್ತನ ಪ್ರಮೇಯದ ಪ್ರಕಾರ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಇದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ನ ಅಪವರ್ತನವಾಗಬೇಕಾದರೆ ಇದರ ಅಪವರ್ತನ ಎಕ್ಸ್ ಪ್ಲಸ್ ಒನ್ ಆಗಬೇಕಾದ್ರೆ ನೋಡ್ರಿ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಆಗಿರಲೇಬೇಕು ಓಕೆನಾ ಈಗ ನೋಡ್ರಿ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಆದಾಗ ಮಾತ್ರ ಈ ಒಂದು ಎಕ್ಸ್ ಪ್ಲಸ್ ಒನ್ ಎನ್ನುವುದು ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಿರುತ್ತೆ ಇವಾಗ ನಾವು ಚೆಕ್ ಮಾಡೋಣ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಕ್ಯೂಬ್ ನೋಡಿರಿ ಇಲ್ಲಿ ಎಕ್ಸ್ ಇದ್ದಲ್ಲೇ ಮೈನಸ್ ಒನ್ ಅಂತ ಹಾಕ್ತಾ ಹೋಗೋಣ ನಾವ ಮೈನಸ್ ಒನ್ ಕ್ಯೂ ಪ್ಲಸ್ ಮೈನಸ್ ಒನ್ ಸ್ಕ್ವಯರ್ ಪ್ಲಸ್ ಆಫ್ ಮೈನಸ್ ಒನ್ ಪ್ಲಸ್ ಒನ್ ನೋಡ್ರಿ ಮೈನಸ್ ಒನ್ ಕ್ಯೂ ಪ್ಲಸ್ ಮೈನಸ್ ಒನ್ ಸ್ಕ್ವಯರ್ ಪ್ಲಸ್ ಆಫ್ ಮೈನಸ್ ಒನ್ ಪ್ಲಸ್ ಒನ್ ಈ ಒಂದು ಬಹು ಪದಕ್ತಿಯಲ್ಲಿ ನಾವು ಎಕ್ಸನ ಬೆಲೆಯನ್ನು ಮೈನಸ್ ಒಂದು ಎಂದು ಹಾಕಿದಾಗ ಓಕೆ ನೋಡಿರಿ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಡು ಮೈನಸ್ ಒನ್ನನ್ನು ನಾವು ಮೂರು ಸಾರಿ ಗುಣಿಸಿದಾಗ ಅದು ಮೈನಸ್ ಒನ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೈನಸ್ ಒನ್ನನ್ನು ಎರಡು ಸಾರಿ ಗುಣಿಸಿದಾಗ ಪ್ಲಸ್ ಒನ್ ಆಗುತ್ತೆ ಇದು ಪ್ಲಸ್ ಒಂದು ಮೈನಸ್ ಒನ್ನನ್ನು ಒಂದೇ ಸಾರಿ ಗುಣಿಸಿದಾಗ ಮೈನಸ್ ಆಗುತ್ತೆ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಒನ್ ನೆಕ್ಸ್ಟ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ನೋಡ್ರಿ ಈ ಪ್ಲಸ್ ಒಂದು ಮೈನಸ್ ಒಂದು ಹೋಗುತ್ತೆ ಝೀರೋ ಆಯಿತು ಇಲ್ಲಿಯೂ ಕೂಡ ಪ್ಲಸ್ ಒನ್ ಮೈನಸ್ ಒನ್ ಹೋದಾಗ ಝೀರೋ ಉಳಿಯುತ್ತೆ ಇದು ನೋಡ್ರಿ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ಪಿ ಆಫ್ ಮೈನಸ್ ಒನ್ ಈಸ್ ಝೀರೋ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದರ ಅಪವರ್ತನವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ನೆಕ್ಸ್ಟ್ ಎರಡನೇ ಒಂದು ಬಹು ಪದಕ್ತಿಯನ್ನು ನೋಡಿದಾಗ ಏನಾಗುತ್ತೆ ನೋಡೋಣ ಎಕ್ಸ್ ಘಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಪಿ ಆಫ್ ಎಕ್ಸ್ ಅಂತ ಬರ್ಕೊಳ್ಳೋಣ ಇವಾಗ ಎಕ್ಸರ್ ಘಾತ ನಾಲ್ಕು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಡು ಎಕ್ಸ್ ಪ್ಲಸ್ ಒನ್ ಇದು ನೋಡ್ರಿ ಈಗ ಅಪವರ್ತನ ಪ್ರಮೇಯದ ಪ್ರಕಾರ ಜಿ ಆಫ್ ಆ್ಯಕ್ಸ್ ಈಸ್ ಈಕ್ವಲ್ ಡು ಎಕ್ಸ್ ಪ್ಲಸ್ ಒನ್ ಇದು ಪಿ ಆಫ್ ಆ್ಯಕ್ಸ್ ಈಸ್ ಈಕ್ವಲ್ ಡೋ ಎಕ್ಸ್ ತ್ರೀಸ್ ಟು ಫೋರ್ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ನ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಆಗಿರಲೇಬೇಕು ಓಕೆನಾ ಇಲ್ಲಿ ನೋಡ್ರಿ ಪಿ ಆಫ್ ಮೈನಸ್ ಒನ್ ಎಕ್ಸ್ ಇದ್ದಲ್ಲೇ ಒನ್ ಹಾಕ್ತಾ ಹೋಗೋಣ ಇಲ್ಲಿ ಮೈನಸ್ ಒನ್ ಎಕ್ಸ್ ಇದ್ದಲ್ಲೇ ಮೈನಸ್ ಒನ್ ತಗೊಳ್ತಾ ಹೋದಾಗ ಮೈನಸ್ ಒನ್ ಘಾತ ನಾಲ್ಕು ಪ್ಲಸ್ ಮೈನಸ್ ಒನ್ ಘಾತ ಮೂರು ಪ್ಲಸ್ ಮೈನಸ್ ಒನ್ ಸ್ಕ್ವಯರ್ ಪ್ಲಸ್ ಆಫ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ನನ್ನು ನಾವು ನಾಲ್ಕು ಸಾರಿ ಗುಣಿಸಿದಾಗ ಅದು ಪ್ಲಸ್ ಒನ್ ಬರುತ್ತೆ ಮೈನಸ್ ಒನ್ನನ್ನು ಮೂರು ಸಾರಿ ಗುಣಿಸಿದಾಗ ಏನು ಬರುತ್ತೆ ರೀ ಮೈನಸ್ ಒನ್ ಬರುತ್ತೆ ಮೈನಸ್ ಒನ್ನನ್ನು ಎರಡು ಸಾರಿ ಗುಣಿಸಿದಾಗ ಪ್ಲಸ್ ಒಂದು ಇಲ್ಲಿ ಕೂಡ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಒನ್ ನೆಕ್ಸ್ಟ್ ಈಸ್ ಪ್ಲಸ್ ಒನ್ ಇಲ್ಲಿ ನೋಡ್ರಿ ಮೈನಸ್ ಒನ್ ಪ್ಲಸ್ ಒನ್ ಹೋಗುತ್ತೆ ಇಲ್ಲಿ ಕೂಡ ಪ್ಲಸ್ ಒನ್ ಮೈನಸ್ ಒನ್ ಹೋಗುತ್ತೆ ನೆಕ್ಸ್ಟ್ ಏನು ಉಳಿಯುತ್ತಾರೆ ಇಲ್ಲಿ ಪ್ಲಸ್ ಒನ್ ಮಾತ್ರ ಉಳಿಯುತ್ತೆ ಇಲ್ಲಿ ನಮಗೆ ಝೀರೋ ಅನ್ನೋ ಬೆಲೆ ಸಿಗ್ತಾ ಇಲ್ಲ ಒನ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಒನ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಆದ್ದರಿಂದ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ ತ್ರೀಸ್ ಟು ಫೋರ್ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದರ ಅಪವರ್ತನವಲ್ಲ ಓಕೆನಾ ಈಗ ನೆಕ್ಸ್ಟ್ ಮೂರನೇ ಸಮೀಕರಣವನ್ನು ನೋಡೋಣ ಇವಾಗ ಎಕ್ಸ್ ರೀಸ್ ಟು ಫೋರ್ ಪ್ಲಸ್ ಮೂರು ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇಲ್ಲಿ ನೋಡಿರಿ ಪಿ ಆಫ್ ಎಕ್ಸ್ ಅಂತ ತಗೊಳ್ಳೋಣ ಅದನ್ನು

ಈ ಒಂದು ಬಹು ಪದೋಕ್ತಿಯ ಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒನ್ ಈ ಝೀರೋ ಆಗಿರಲೇಬೇಕು ಈಗ ನಾವು ಈ ಒಂದು ಬಹು ಪದೋಕ್ತಿಯಲ್ಲಿ ಎಕ್ಸರ ಬೆಲೆಯನ್ನು ಮೈನಸ್ ಒನ್ ಎಂದು ಹಾಕಿ ನಾವು ಒಂದು ತಾಳೆ ನೋಡೋಣ ಜೀರೋ ಬರುತ್ತೋ ಇಲ್ವಾ ಅಂತ ನೋಡ್ತಾ ಹೋಗೋಣ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಮೈನಸ್ ಒನ್ ರೀಶ್ ಟು ಫೋರ್ ಪ್ಲಸ್ ತ್ರೀ ಇಂಟು ಬ್ರ್ಯಾಕೆಟ್ ಮೈನಸ್ ಒನ್ ರೀಶ್ ಟು ತ್ರೀ ಪ್ಲಸ್ ತ್ರೀ ಇಂಟು ಬ್ರ್ಯಾಕೆಟ್ ಮೈನಸ್ ಒನ್ ಸ್ಕ್ವಯರ್ ಪ್ಲಸ್ ಆಫ್ ಮೈನಸ್ ಒನ್ ದೆನ್ ಪ್ಲಸ್ ಒನ್ ಓಕೆನಾ ಇಲ್ಲಿ ನೋಡ್ರಿ ಮೈನಸ್ ಒನ್ ರೀಶ್ ಟು ಫೋರ್ ಪ್ಲಸ್ ತ್ರೀ ಇಂಟು ಬ್ರ್ಯಾಕೆಟ್ ಮೈನಸ್ ಒನ್ ಕ್ಯೂ ಪ್ಲಸ್ ತ್ರೀ ಇಂಟು ಬ್ರಾಕೆಟ್ ಮೈನಸ್ ಒನ್ ಸ್ಕ್ವಯರ್ ಪ್ಲಸ್ ಆಫ್ ಮೈನಸ್ ಒನ್ ನೆಕ್ಸ್ಟು ಪ್ಲಸ್ ಒನ್ ಓಕೆ ನೋಡ್ರಿ ಇಲ್ಲಿ ಒನ್ ಬೈ ಒನ್ ತೊಗೊಳ್ತಾ ಹೋಗೋಣ ಮೈನಸ್ ಒನ್ನನ್ನು ನಾಲ್ಕು ಸಾರಿ ಗುಣಿಸಿದಾಗ ನಮಗೆ ಪ್ಲಸ್ ಒನ್ ಬರುತ್ತೆ ಪ್ಲಸ್ ತ್ರೀ ಇಂಟು ಬ್ರ್ಯಾಕೆಟ್ ಮೈನಸ್ ಒನ್ನನ್ನು ಮೂರು ಸಾರಿ ಗುಣಿಸಿದಾಗ ಮೈನಸ್ ಒನ್ ಆಗುತ್ತೆ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ತ್ರೀ ಓಕೆ ನೆಕ್ಸ್ಟು ಪ್ಲಸ್ ಮೂರು ಇಂಟು ಮೈನಸ್ ಒನ್ನನ್ನು ಎರಡು ಸಲ ಗುಣಿಸಿದಾಗ ಪ್ಲಸ್ ಒನ್ ಬರುತ್ತೆ ಮೂರ ಒಂದಲ್ಲೇ ಪ್ಲಸ್ ಮೂರು ನೆಕ್ಸ್ಟ್ ನೋಡಿರಿ ಮೈನಸ್ ಒಂದು ಮೈನಸ್ ಒನ್ ಬರುತ್ತೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ನೆಕ್ಸ್ಟು ಪ್ಲಸ್ ಒನ್ ನೋಡಿರಿ ಇವಾಗ ಪ್ಲಸ್ ಮೂರು ಮೈನಸ್ ಮೂರು ಹೋಗುತ್ತೆ ಪ್ಲಸ್ ಒಂದು ಮೈನಸ್ ಒಂದು ಹೋಗುತ್ತೆ ನೆಕ್ಸ್ಟ್ ಏನು ಹೊಡೆಯುತ್ತೆ ರೀ ಇಲ್ಲಿ ಪ್ಲಸ್ ಒಂದು ಹೊಡೆಯುತ್ತೆ ಇಲ್ಲಿ ಪ್ಲಸ್ ಒಂದು ಎನ್ನುವುದು ನಾಟ್ ಈಕ್ವಲ್ ಟು ಝೀರೋ ಇಲ್ಲಿ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಒನ್ ಈಸ್ ನಾಟ್ ಈಕ್ವಲ್ ಟು ಝೀರೋ ದೇರ್ ಫೋರ್ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ ರಘಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದರ ಅಪವರ್ತನವಲ್ಲ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಎರಡು ಪ್ಲಸ್ ರೂಟ್ ಟು ಎಕ್ಸ್ ಪ್ಲಸ್ ಆಫ್ ರೂಟ್ ಟು ಇಲ್ಲ ನೋಡ್ರಿ ಪಿ ಆಫ್ ಎಕ್ಸ್ ಅಂತ ತೊಗೊಳ್ಳೋಣದನ್ನ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಕ್ವಾರ ಮೈನಸ್ ಟು ಪ್ಲಸ್ ರೂಟ್ ಟು ಎಕ್ಸ್ ಪ್ಲಸ್ ಆಫ್ ರೂಟ್ ಟು ಜಿ ಆಫ್ ಆಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಅಪವರ್ತನ ಪ್ರಮೇಯದ ಪ್ರಕಾರ ಜಿ ಆಫ್ ಆ್ಯಕ್ಸ್ ಇಸ್ ಈಕ್ ಒಲ್ ಎಕ್ಸ್ ಪ್ಲಸ್ ಒನ್ ಇದ್ದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಡು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಎರಡು ಪ್ಲಸ್ ರೂಟ್ ಎರಡು ಎಕ್ಸ್ ಪ್ಲಸ್ ರೂಟ್ ಟೂನ ಅಪವರ್ತನವಾಗಬೇಕಾದರೆ

ಟು ಪ್ಲಸ್ ರೂಟ್ ಟು ಇಂಟು ಬ್ರ್ಯಾಕೆಟ್ ಮೈನಸ್ ಒನ್ ಪ್ಲಸ್ ರೂಟ್ ಟು ಓಕೆನಾ ಇವಾಗ ನೋಡಿರಿ ಮೈನಸ್ ಒನ್ನ ಮೂರು ಸಾರಿ ಗುಣಿಸಿದಾಗ ಮೈನಸ್ ಒನ್ನೇ ಬರುತ್ತೆ ಇಲ್ಲಿ ಪ್ಲಸ್ ಒನ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಒನ್ ಪ್ಲಸ್ ಆಫ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಇದೇನಾಯ್ತು ರೀ ಎರಡು ಆಗುತ್ತೆ ಇಲ್ಲಿ ಎರಡು ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ ಈಸ್ ಅಲ್ಲ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಆಯಿತು ಅದು ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್ ರೂಟ್ ಟು ಓಕೆ ಪ್ಲಸ್ ಆಫ್ ರೂಟ್ ಟು ದೆನ್ ಎಷ್ಟಾಯ್ತು ನೋಡ್ರಿ ಎರಡು ಒಂದು ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು ಆಯ್ತು ಪ್ಲಸ್ ಎರಡು ಮೈನಸ್ ಎರಡು ಹೋಗುತ್ತೆ ಇಲ್ಲಿ ರೂಟ್ ಎರಡು ಒಂದು ರೂಟ್ ಎರಡು ಒಂದು ರೂಟ್ ಎರಡು ಉಳಿಯುತ್ತೆ ಒಂದು ಒಂದು ಎಷ್ಟು ಆಯ್ತು ರೀ ಎರಡು ರೂಟ್ ಎರಡು ಇದು ನಾಟ್ ಈಕ್ವಲ್ ಟು ಝೀರೋ ಇಲ್ಲಿ ಪಿ ಆಫ್ ಮೈನಸ್ ಒನ್ ಈಸ್ ನಾಟ್ ಈಕ್ವಲ್ ಟು ಝೀರೋ ದೇರ್ ಫೋರ್ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ಕ್ವರ್ ಮೈನಸ್ ಆಫ್ ಎರಡು ಪ್ಲಸ್ ರೂಟ್ ಎರಡು ಎಕ್ಸ್ ಪ್ಲಸ್ ಎರಡು ಇದರ ಅಪವರ್ತನವಲ್ಲ ಈಗ ನೋಡ್ರಿ ನಾವು ಎರಡನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಝಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ನ ಅಪವರ್ತನವಾಗಿದೆ ಎಂಬುದನ್ನು ಅಪವರ್ತನ ಪ್ರಮೇಯ ಉಪಯೋಗಿಸಿ ನಾವು ನಿರ್ಧರಿಸಬೇಕಾಗಿದೆ ಪಿ ಆಫ್ ಆಕ್ಸ್ ಈಕ್ವಲ್ ಟು ಎರಡು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಕ್ವಾರ್ ಮೈನಸ್ ಎರಡು ಎಕ್ಸ್ ಮೈನಸ್ ಒನ್ ದೆನ್ ಜಿ ಆಫ್ ಆಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಈ ರೀತಿಯಾಗಿ ಮೂರು ಒಂದು ಅಪವರ್ತನಗಳು ಇದ್ದಾವೆ ಇದನ್ನು ನಾವು ಅಪವರ್ತನ ಪ್ರಮೇಯಗಳನ್ನು ಉಪಯೋಗಿಸಿ ನಿರ್ಧರಿಸಬೇಕಾಗಿದೆ ಪರಿಹಾರ ನೋಡಿರಿ ಒನ್ನೇದು ಪಿ ಆಫ್ ಆಕ್ಸ್ ಇಝಿ ಕೋಲ್ಡೋ ಎರಡು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವರ್ ಮೈನಸ್ ಎರಡು ಎಕ್ಸ್ ಮೈನಸ್ ಒಂದು ನೆಕ್ಸ್ಟ್ ಜಿ ಆಫ್ ಎಕ್ಸ್ ಇಸ್ ಇಕೋಲ್ಡೋ ಎಕ್ಸ್ ಪ್ಲಸ್ ಒನ್ ಜಿ ಆಫ್ ಆ್ಯಕ್ಸ್ ಇಸ್ ಎಕ್ಸ್ ಪ್ಲಸ್ ಒನ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಆಗಿರಲೇಬೇಕು ಯಾಕೆಂದರೆ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ದಟ್ ಇಂಪ್ಲಾಯ್ಸ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಈ ಪ್ಲಸ್ ಒನ್ ರೇಟಿಗೆ ಬಂದಾಗ ಮೈನಸ್ ಒನ್ ಆಗುತ್ತೆ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು

ಿದೆ ಈಗ ನೋಡಿರಿ ಎರಡನೇ ಸಮೀಕರಣ ನೋಡೋಣ ಪಿ ಆಫ್ ಆಕ್ಸ್ ಇಸ್ ಈಕ್ವಲ್ಡೋ ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ ಸ್ಕ್ವಯರ್ ಮ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಇದು ಜಿ ಆಫ್ ಆ್ಯಕ್ಸ್ ಇಸ್ ಈಕ್ವಲ್ ಡು ಎಕ್ಸ್ ಪ್ಲಸ್ ಎರಡು ಜಿ ಆಫ್ ಆ್ಯಕ್ಸ್ ಇಸ್ ಈಕ್ ಒಲ್ಡೋ ಎಕ್ಸ್ ಪ್ಲಸ್ ಎರಡು ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಟು ಇಜಿಕ್ವಲ್ ಟು ಝೀರೋ ಆಗಿರಲೇಬೇಕು ಪಿ ಆಫ್ ಇದು ನೋಡಿರಿ ಎಕ್ಸ್ ಈಸ್ ಈ ಟು ಎರಡು ಪ್ಲಸ್ ಎರಡು ಆ ಕಡೆ ಹೋದಾಗ ಮೈನಸ್ ಎರಡು ಆಗುತ್ತೆ ಪಿ ಆಫ್ ಮೈನಸ್ ಎರಡು ಎನ್ನುವುದು ಜೀರೋ ಆಗಿರಬೇಕು ಪಿ ಆಫ್ ಪ್ಲಸ್ ತ್ರೀ ಇದು ನೋಡಿರಿ ಪಿ ಆಫ್ ಮೈನಸ್ ಟು ಇಸ್ ಈಕ್ವಲ್ ಡು ಮೈನಸ್ ಟು ಕ್ಯೂ ಪ್ಲಸ್ ಮೂರು ಇಂಟು ಬ್ರ್ಯಾಕೆಟ್ ಮೈನಸ್ ಎರಡು ಸ್ಕ್ವಯರ್ ಪ್ಲಸ್ ಮೂರು ಇಂಟು ಬ್ರಾಕೆಟ್ ಆಫ್ ಮೈನಸ್ ಎರಡು ಪ್ಲಸ್ ಒಂದು ನೆಕ್ಸ್ಟು ನೆಕ್ಸ್ಟ್ ನೋಡಿರಿ ಪಿ ಆಫ್ ಮೈನಸ್ ಟು ಇಸ್ ಈಕ್ವಲ್ಡು ಮೈನಸ್ ಎರಡನ್ನು ಮೂರು ಸಾರಿ ಗುಣಿಸಿದಾಗ ಎರಡೆರಡಲೆ ನಾಲ್ಕು ನಾಲ್ಕು ಎರಡು ಎಂಟು ಮೈನಸನ್ನು ಮೂರು ಸಲ ಗುಣಿಸಿದಾಗ ಮೈನಸ್ಸೇ ಬರುತ್ತೆ ಮೈನಸ್ ಎಂಟಾಯಿತು ಇಲ್ಲಿ ಇಲ್ಲಿ ನೋಡ್ರಿ ಮೈನಸ್ ಎರಡನ್ನು ಎರಡು ಸಲ ಗುಣಿಸಿದಾಗ ಪ್ಲಸ್ ನಾಲ್ಕು ಬರುತ್ತೆ ನಾಲ್ಕು ಮೂರಲೆ ಹನ್ನೆರಡು ನೆಕ್ಸ್ಟ್ ನೋಡಿರಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಮೂರಳೆ ಆರು ನೆಕ್ಸ್ಟು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಈಜಿ ಕೂಡ ಎಷ್ಟಾಯ್ತು ನೋಡಿರಿ ಹನ್ನೆರಡ್ರಾಗ ಎಂಟು ಹೋದರೆ ಪ್ಲಸ್ ನಾಲ್ಕು ಮೈನಸ್ ಆರು ಆರಲ್ಲಿ ನಾಲ್ಕು ಹೋದರೆ ಎಷ್ಟು ಹೊಳತ್ರಿ ಮೈನಸ್ ಎರಡು ಪ್ಲಸ್ ಒಂದು ಮೈನಸ್ ಎರಡು ಪ್ಲಸ್ ಒಂದು ಅಂದಾಗ ಮೈನಸ್ ಒಂದು ಈಸ್ ನಾಟ್ ಈಕ್ವಲ್ ಟು ಝೀರೋ ಇಲ್ಲಿ ಪಿ ಆಫ್ ಮೈನಸ್ ಟು ಈಸ್ ನಾಟ್ ಈಕ್ವಲ್ ಟು ಝೀರೋ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಪಿ ಆಫ್ ಮೈನಸ್ ಟು ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂದಾಗ ಅದರಿಂದ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ಇದರ ಅಪವರ್ತನವಲ್ಲ ಅಂತ ನಾವು ಹೇಳಬೇಕು ನೆಕ್ಸ್ಟ್ ನೋಡಿರಿ ಮೂರನೇ ಒಂದು ನೆಕ್ಸ್ಟ್ ಮೂರನೇ ಬಹು ಪದಕ್ತಿಯನ್ನು ನೋಡೋಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಆರು ದಿನ್ ಜಿಯೋ ಫ್ಯಾಕ್ಸ್ ಇಝಿಕೊಳ್ಳೋ ಎಕ್ಸ್ ಮೈನಸ್ ಮೂರು ಜಿಯೋ ಫ್ಯಾಕ್ಸ್ ಝಿಕೊಳ್ಳೋ ಎಕ್ಸ್ ಮೈನಸ್ ಮೂರು ಇದು ಪಿ ಆಫ್ಯಾಕ್ಸ್ನ ಅಪವರ್ತನವಾಗಬೇಕಾದರೆ ಪಿ ಆಫ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಆಗಿರಲೇಬೇಕು ನೋಡ್ರಿ ಏನು ಎಕ್ಸ್ ಈಸ್ ಈಕ್ವಲ್ ಡು ಎಕ್ಸ್ ಮೈನಸ್ ತ್ರೀ ಇದೆ ಅಲ್ಲ ಎಕ್ಸ್ ಮೈನಸ್ ತ್ರೀಯನ್ನು ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದಾಗ ಪ್ಲಸ್ ತ್ರೀ ಆಗುತ್ತೆ ಇದು ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಆಗಿರಲೇಬೇಕು ಯಾಕೆಂದರೆ ಯಾಕೆಂದರೆ ಅಂತಲೂ ಒಂದು ಸಲ ಬರೆಯೋಣ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ದಟ್ ಇಂಪ್ಲಾಯ್ಸ್ ಎಕ್ಸ್ ಮೈನಸ್ ತ್ರೀ ಝೀರೋ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಝಿ ಈ ಕ್ವಲ್ ಟು ತ್ರೀ ಓಕೆ ಪಿ ಆಫ್ ತ್ರೀ ಝಿಕ್ ಒಲ್ ಟು ತ್ರೀ ಸ್ಕ್ವಯರ್ ಮೈನಸ್ ಫೋರ್ ಇಂಟು ಬ್ರ್ಯಾಕೆಟ್ ತ್ರೀ ಸ್ಕ್ವಯರ್ ಪ್ಲಸ್ ತ್ರೀ ಪ್ಲಸ್ ಆಫ್ ಸಿಕ್ಸ್ ಮೂರನ್ನು ಮೂರು ಸಾರಿ ಗುಣಿಸಿದಾಗ ಮೂರ್ಮೂರಲೆ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಮೈನಸ್ ಮೂರನ್ನ ಎರಡು ಸಲ ಗುಣಿಸಿದಾಗ ಎಷ್ಟು ಬಂತರಿ ಮೂರೊಂಬರಲೆ ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಆಗುತ್ತೆ ಇಲ್ಲಿ ಪ್ಲಸ್ ಮೂರು ಪ್ಲಸ್ ಆರು ಎಷ್ಟಾಗುತ್ತೆ ನೋಡಿ ಇಪ್ಪತ್ತೇಳು ಒಂದು ಮೂರು ಮೂವತ್ತು ಒಂದು ಆರು ಮೂವತ್ತಾರು ಪ್ಲಸ್ ಮೂವತ್ತಾರು ಮೈನಸ್ ಮೂವತ್ತಾರು ಕ್ಯಾನ್ಸಲ್ ಆದಾಗ ಝೀರೋ ಬರುತ್ತೆ ಇಲ್ಲಿ ನೋಡ್ರಿ ಪಿ ಆಫ್ ಮೈನಸ್ ತ್ರೀ ಝೀರೋ ಆದ್ದರಿಂದ ಜಿ ಆಫ್ ಆ್ಯಕ್ಸ್ ಇದು ಪಿ ಆಫ್ ಎಕ್ಸ್ ಇದರ ಅಪವರ್ತನವಾಗಿದೆ ಓಕೆ ನೆಕ್ಸ್ಟು ಮೂರನೇ ಪ್ರಶ್ನೆಯನ್ನು ನೋಡೋಣ ಇವಾಗ ಮೂರನೆಯ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ ಇವಾಗ ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಆಕ್ಸ್ ಇದು ಪಿ ಆಫ್ ಆಕ್ಸ್ನ ಅಪವರ್ತನವಾಗಿದೆ ಎಂಬುದನ್ನು ಅಪವರ್ತನ ಪ್ರಮೇಯ ಉಪಯೋಗಿಸಿ ನಿರ್ಧರಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದೇದು ನೋಡ್ರಿ ಪಿ ಆಫ್ ಆಕ್ಸ್ ಝಿ ಕೋಲ್ಡೋ ಎಕ್ಸ್ ಸ್ಕ್ವಾರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ದೆನ್ ಸೆಕೆಂಡ್ ಒನ್ ಈಸ್ ಪಿ ಆಫ್ ಆ್ಯಕ್ಸ್ ಝಿ ಕೋಲ್ಡೋ ಎರಡು ಎಕ್ಸ್ ಕ್ವಾರ ಪ್ಲಸ್ ಕೆ ಎಕ್ಸ್ ಪ್ಲಸ್

Minus over P of plus 1 is 0. In the G of X is equal to 0. That implies X minus 1 is 0. Then X is equal to 1. Okay. Then P of X is equal to X square plus X plus K. Then P of 1 is equal to 1 square plus 1 plus K. 1 square plus 1 plus K is 0. वन प्लस वन प्लस के जीरो टू प्लस के जीरो दट इक्वल टू के इक्वल टू माइनस टू ओके देन वन सकेकेंड नोड्री पी ऑफ आफ इक्वल टू एर एक्स स्क्वर् प्लस के एक्स प्लस रूट टू जी ऑफ एक्स इक्वल टू एक्स माइनस वन वनू पी ऑफ एक्स आफ एक्सन अपन पी ऑफ ಪ್ಲಸ್ ಒನ್ ಆದ್ದರಿಂದ ಪಿ ಆಫ್ ಪ್ಲಸ್ ಒನ್ ಈಸ್ ಝೀರೋ ಯಾಕೆಂದರೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಡೋ ಜೀರೋ ದಟ್ ಇಂಪ್ಲಾಯ್ಸ್ ಎಕ್ಸ್ ಮೈನಸ್ ಒನ್ ಈಸ್ ಝೀರೋ ದಟ್ ದಟ್ಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಓಕೆ ದೆನ್ ಪಿ ಆಫ್ ಎಕ್ಸ್ ಇಸ್ ಈಕ್ ಒಲ್ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ರೂಟ್ ಎರಡು ಈ ಎಕ್ಸ್ ಇದ್ದಲ್ಲಿ ನಾವು ಒಂದು ಹಾಕೊಂಡು ಇವಾಗ ಎರಡು ಇಂಟು ಬ್ರಾಕೇಟ್ ಒಂದು ಸ್ಕ್ವಾರ್ ಪ್ಲಸ್ ಕೆ ಇಂಟು ಬ್ರಾಕೇಟ್ ಒನ್ ಪ್ಲಸ್ ಆಫ್ ರೂಟ್ ಎರಡು ಎರಡನ್ನು ಒಂದನ್ನು ಎರಡು ಸಲ ಉಣಿಸಿದಾಗ ಎಷ್ಟು ಬಂತು ಒಂದೇ ಒಂದು ಎರಡು ಒಂದಲೇ ಎರಡು ಪ್ಲಸ್ ಕೆ ರೂಟ್ ಎರಡು ಈಸ್ ಈಕ್ವಲ್ ಡು ಜೀರೋ ದಟ್ಸ್ ಈಕ್ವಲ್ ಡು ಕೆ ಇಸ್ ಈಕ್ವಲ್ ಟು ಮೈನಸ್ ಟು ಮೈನಸ್ ರೂಟ್ ಟು ಓಕೆನಾ ಮೈನಸ್ ಆಫ್ಟ್ ಟು ಪ್ಲಸ್ ರೂಟ್ ಟೂ ಆಗುತ್ತೆ ಇಲ್ಲಿ ಮೈನಸನ್ನು ಬ್ರ್ಯಾಕೆಟ್ ಹೊರಗಡೆ ತಂದಾಗ ಕೆ ಇಸ್ ಈಕ್ವಲ್ ಡು ಮೈನಸ್ ಆಫ್ಟ್ ಟು ಪ್ಲಸ್ ರೂಟ್ ಟು ಆಯಿತು ದೆನ್ ಥರ್ಡ್ ಒನ್ ನೋಡ್ರಿ

ದ್ಯಾಟ್ಸ್ ಈಕ್ವಲ್ಡೋ ನೋಡ್ರಿ ಕೆ ಮೈನಸ್ ತ್ರೀ ಪ್ಲಸ್ ಆಫ್ ಕೆ ಇಡೋ ಝೀರೋ ಕೆ ಕೆ ಎಷ್ಟಾಯ್ತು ರೀ ಎರಡು ಕೆ ಮೈನಸ್ ತ್ರೀ ರೈಟಿಗೆ ಬಂದಾಗ ಪ್ಲಸ್ ತ್ರೀ ಆಯಿತು ದೆನ್ ಕೆ ಜಿ ಕೊಳ್ಡೋ ಮೂರು ಡಿವೈಡೆಡ್ ಬೈ ಎರಡು ಕೆಳಗಡೆ ಬರುತ್ತೆ ಕೆ ಇಝಿ ಈ ಕೋಲ್ಡೋ ತ್ರೀ ಬೈ ಟು ದೆನ್ ನಾಲ್ಕನೇ ನೋಡ್ರಿ ಅಪವರ್ತಿ ಸಿ ನಾಲ್ಕನೇ ಕ್ವಶನ್ಸ್ ಒಂದೇ ನೋಡಿರಿ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಎರಡನೇದು ಎರಡು ಎಕ್ಸ್ ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಮೂರನೇದು ನೋಡಿರಿ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಮೈನಸ್ ಆರು ನಾಲ್ಕನೇದು ಮೂರು ಎಕ್ಸ್ ಕ್ವಾರ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಈಗ ನೋಡ್ರಿ ನಾವು ಒಂದೊಂದಾಗಿ ಪರಿಹಾರವನ್ನು ನೋಡ್ತಾ ಹೋಗೋಣ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಇಲ್ಲಿ ನೋಡಿರಿ ಹನ್ನೆರಡು ಇಂಟು ಒಂದು ಹನ್ನೆರಡು ಒಂದಲ್ಲೇ ಹನ್ನೆರಡು ಮತ್ತು ಯಾವ ಮಗಿಲೆ ಬರುತ್ತಪ್ಪ ಯಾವ ಟೇಬಲ್ಸ್ ಇಲ್ಲೇ ಹೋಗುತ್ತೆ ಹನ್ನೆ ಹನ್ನೆರಡು ಅನ್ನೋದು ಮೂರ ನಾಲ್ಕಲ್ಲೇ ಹನ್ನೆರಡು ಹೌದಾ ಹನ್ನೆರಡೊಂದಲೇ ಹನ್ನೆರಡು ಮತ್ತು ಯಾವ ಮಗಿಲೆ ಹೋಗುತ್ತೆ ಹನ್ನೆರಡರಲ್ಲಿ ಒಂದು ಹೋದರೆ ಹನ್ನೊಂದು ಇಲ್ಲಿ ಬರಲ್ಲ ಆ ನಂಬರ್ ಬರಬೇಕು ನಮಗೆ ಕಳೆದ್ರೆ ಕೂಡಿಸಿದರೆ ಮೈನಸ್ ಏಳು ಬರ್ತಾ ಇರಬೇಕು ಓಕೆನಾ ಈಗ ನಾಲ್ಕಾ ಮೂರ್ಲೆ ಹನ್ನೆರಡು ಓಕೆನಾ ನಾಲ್ಕ ಮೂರ್ಲೆ ಹನ್ನೆರಡು ನಾಲ್ಕು ಮೈನಸ್ ನಾಲ್ಕು ಮೈನಸ್ ಮೂರೇಶ್ವರ ತ್ರೀ ಮೈನಸ್ ಏಳು ಆಗುತ್ತೆ ಮೂರ ನಾಲ್ಕಲೆ ಹನ್ನೆರಡು ಓಕೆ ಹಂಗೆ ಬರೆಯೋಣ ಮೈನಸ್ ಏಳು ಅನ್ನೋದನ್ನು ನಾವು ಮೈನಸ್ ಫೋರ್ ಮೈನಸ್ ತ್ರೀ ಅಂತ ತಗೊಳ್ತಾ ಹೋಗೋಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಡು ಹನ್ನೆರಡು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಲ್ಲಿ ನೋಡಿರಿ ನಾವು ನಾಲ್ಕು ಎಕ್ಸನ್ನು ಬ್ರ್ಯಾಕೆಟ್ ಹೊರಗಡೆ ತೊಗೊಂಡಾಗ ಮೂರು ಎಕ್ಸ್ ಉಳಿಯುತ್ತೆ ನಾಲ್ಕು ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ನಾಲ್ಕು ಎಕ್ಸನ್ನು ಹೊರಗಡೆ ತೊಗೊಂಡಾಗ ಒಂದಾಗುತ್ತೆ ನೆಕ್ಸ್ಟು ಮೈನಸ್ ಒನ್ ಅಂತ ತಗೊಂಡು ನಾವು ಮೂರು ಎಕ್ಸ್ ಮೈನಸ್ ಒನ್ ಈಗ ನಾಲ್ಕು ಎಕ್ಸ್ ಮೈನಸ್ ಒಂದು ನೆನೆ ಇವೆರಡರಿಂದ ಒಂದು ತಗೊಳ್ಳೋಣ ಮೂರು ಎಕ್ಸ್ ಮೈನಸ್ ಒಂದು ಇದನ್ನು ನಾವು ಅಪವರ್ತನೆ ಮಾಡಿದ ಹಾಗೆ ಆಗುತ್ತೆ ನೆಕ್ಸ್ಟ್ ಎರಡನೇ ಒಂದು ಸೊ ಇದು ಈಕ್ವೆಷನ್ ನೋಡಿರಿ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಇಲ್ಲಿ ನೋಡಿರಿ ಎರಡ ಮೂರಲ್ಲೇ ಆರು ಆಗುತ್ತೆ ಆರ ಒಂದಲ್ಲೇ ಆರು ಆರು ಒಂದು ಏಳು ಓಕೆನಾ ನೆಕ್ಸ್ಟು ಆರು ಅನ್ನೋದು ಬೇರೆ ಮಗ್ಗಿಲೇನೋ ಹೋದಾಗ ನೋಡ್ಬೇಕು ಮೂರು ಎರಡು ಐದು ಐದು ಇಲ್ಲಿ ಬರಲ್ಲ ಮೂರಡು ಆರು ಆರು ಅಂದರೆ ಐದು ಬರಲ್ಲ ಮೂರು ಎರಡು ಐದು ಬರಲ್ಲ ಮೂರಲ್ಲಿ ಎರಡು ಅಂದರೆ ಒಂದು ಕೂಡ ಬರಲ್ಲ ಅದರಿಂದ ನಾವು ಆರ ಒಂದಲ್ಲೇ ಆರು ಆರು ಒಂದು ಏಳು ಅಂತ ತಗೊಳ್ಳೋಣ ಇವಾಗ ಓಕೆನಾ ಎರಡು ಎಕ್ಸ್ ಕ್ವಾರ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಪಿ ಆಫ್ ಆ್ಯಕ್ಸ್ ಝಿ ಕೋಲ್ಡೋ ಎರಡು ಎಕ್ಸ್ಕ್ವರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ದೆನ್ ಪಿ ಆಫ್ ಎಕ್ಸ್ ಆ್ಯಕ್ಸ್ ಝಿ ಕೊಳ್ಡು ಎರಡು ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಮೂರು ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಹ್ಞೂ ಇಲ್ಲಿ ನೋಡ್ರಿ ಎರಡು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಮೂರು ಉಡಿಯುತ್ತೆ ಇಲ್ಲಿ ಪ್ಲಸ್ ಒಂದು ಹೊರಗಡೆ ತಕೊಂಡಾಗ ಎಕ್ಸ್ ಪ್ಲಸ್ ಮೂರು ಉಳಿಯುತ್ತೆ ಎರಡು ಎಕ್ಸ್ ಪ್ಲಸ್ ಒಂದು ನೋಡ್ರಿ ಎರಡು ಎಕ್ಸ್ ಪ್ಲಸ್ ಒಂದು ನೆಕ್ಸ್ಟ್ ಈಸ್ ಇವು ಎಕ್ಸ್ ಪ್ಲಸ್ ಮೂರಲ್ಲಿ ಒಂದು ಎಕ್ಸ್ ಪ್ಲಸ್ ಮೂರನ್ನು ನಾವು ಹೊರಗಡೆ ತಗೋತಾ ಇದ್ದೀವಿ ನೆಕ್ಸ್ಟ್ ಮೂರನೇ ಈಕ್ವೇಷನನ್ನು ನೋಡೋಣ ಇವಾಗ ಆರು ಎಕ್ಸ್ ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಮೈನಸ್ ಆರು ಆರು ಆರಲೆ ಎಷ್ಟ್ರಿ ಮೂವತ್ತಾರು ಆಗುತ್ತೆ ಆರಲ್ಲಿ ಆರು ಹೋದರೆ ಆರು ಆರು ಹನ್ನೆರಡು ಹನ್ನೆರಡು ಬರಲ್ಲ ಆರಲ್ಲಿ ಆರು ಹೋದರೆ ಸೊನ್ನೆ ಅದು ಕೂಡ ಬರಲ್ಲ ನೆಕ್ಸ್ಟ್ ನೋಡಿರಿ ಮೂವತ್ತಾರು ಯಾವ ಬರುತ್ತೆ ರೀ ಒಂಬತ್ತು ನಾಲ್ಕಲೆ ಮೂವತ್ತಾರು ನಾಲ್ಕು ಒಂಬತ್ತಲೇ ಮೂವತ್ತಾರು ಒಂಬತ್ತು ಇಂಟು ಮೈನಸ್ ನಾಲ್ಕು ಒಂಬತ್ನಾಲ್ಕಲಿ ಮೂವತ್ತಾರು ತಗೊಳ್ಳೋಣ ಇವಾಗ ಓಕೆನಾ ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಬರುತ್ತೆ ಆರು ಎಕ್ಸ್ ಕ್ವಾರ ಪ್ಲಸ್ ಐದು ಎಕ್ಸ್ ಮೈನಸ್ ಆರು ಪಿ ಆಫ್ ಎಕ್ಸ್ ಇಸ್ ಕೊಲ್ಡು ಆರು ಎಕ್ಸ್ ಕ್ವಾರ ಪ್ಲಸ್ ಆಫ್ ಒಂಬತ್ತು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಆರು ಓಕೆನಾ ಇಲ್ಲಿ ನೋಡಿರಿ ಮೂರು ಎಕ್ಸ್ ಅನ್ನೋದನ್ನು ಹೊರಗಡೆ ತಗೊಂಡಾಗ ಎರಡು ಎಕ್ಸ್ ಪ್ಲಸ್ ಮೂರು ಉಳಿಯುತ್ತೆ ಇಲ್ಲಿ ಮೈನಸ್ ಎರಡನ್ನು ಹೊರಗಡೆ ತೆಗ್ದಾಗ ಇಲ್ಲಿ ನೋಡಿರಿ ಎರಡು ಎಕ್ಸ್ ಪ್ಲಸ್ ಮೂರು ಉಳಿಯುತ್ತೆ ಈಗ ಮೂರು ಎಕ್ಸ್ ಮೈನಸ್ ಎರಡು ಒಂದು ಒಂದು ಬ್ರ್ಯಾಕೆಟಲ್ಲಿ ಹಾಕಿದಾಗ ಎರಡು ಎಕ್ಸ್ ಪ್ಲಸ್ ಮೂರು ಎನ್ನೋದು ಇನ್ನೊಂದು ಬ್ರ್ಯಾಕೆಟಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಫೋರ್ತ್ ಈಕ್ವೇಷನ್ ನೋಡಿರಿ ಇವಾಗ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ನಾಲ್ಕೆ ಮೂರಲ್ಲಿ ಎಷ್ಟಾಯ್ತು ರೀ ಹನ್ನೆರಡು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಉಳಿಯುತ್ತೆ ಓಕೆನಾ ಪಿ ಆಫ್ ಎಕ್ಸ್ ಆ್ಯಕ್ಸ್ ಇಸಿಕೊಂಡು ಮೂರು ಎಕ್ಸ್ ಸ್ಕ್ವರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಪಿ ಆಫ್ ಎಕ್ಸ್ ಆ್ಯಕ್ಸ್ ಇಸಿಕೊಂಡು ಎಕ್ಸನ್ನು ನಾವು ಹೊರಗಡೆ ತಗೊಂಡಾಗ ಮೂರು ಎಕ್ಸ್ ಮೈನಸ್ ನಾಲ್ಕು ಕುಡಿಯುತ್ತೆ ಇಲ್ಲಿಯೂ ಕೂಡ ಪ್ಲಸ್ ಒನ್ನನ್ನು ಹೊರಗಡೆ ತೆಗೆದಾಗ ಮೂರು ಎಕ್ಸ್ ಮೈನಸ್ ನಾಲ್ಕು ಕುಡಿಯುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಒಂದು ನೆಕ್ಸ್ಟ್ ಈಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎನ್ನುವುದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆ ಅಪವರ್ತಿಸಿ ಇದರಲ್ಲಿ ನಾಲ್ಕು ಒಂದು ಇಕ್ವೇಷನ್ಸ್ ಇದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದೇ ನೋಡಿರಿ ಎಕ್ಸ್ ಕ್ಯೂ ಮೈನಸ್ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಟೂ ಇಲ್ಲಿ ನೋಡಿರಿ ನಾವು ಸ್ಥಿರ ಸಂಖ್ಯೆ ಎರಡರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಎರಡರ ಅಪವರ್ತನಗಳು ಪ್ಲಸ್ ಆರ್ ಮೈನಸ್ ಒನ್ ಮತ್ತು ಪ್ಲಸ್ ಆರ್ ಮೈನಸ್ ಎರಡು ಆಗಿರಬಹುದು ಎಕ್ಸ್ ಇಸ್ ಈಕ್ವಲ್ ಒಂದು ಎಂದು ನಾವು ಆದೇಶಿಸಿದಾಗ ಐ ಪಿ ಆಫ್ ಒನ್ ಇಸ್ ಈಕ್ವಲ್ ಡು ಮೈನಸ್ ಪ್ಲಸ್ ಒನ್ ಕ್ಯೂಬ್ ಮೈನಸ್ ಎರಡು ಇಂಟು ಒಂದು ಸ್ಕ್ವಾಯರ್ ಮೈನಸ್ ಒಂದು ಪ್ಲಸ್ ಎರಡು ಪಿ ಆಫ್ ಒಂದು ಈಸ್ ಈಕ್ವಲ್ ಒಂದು ಮೈನಸ್ ಎರಡು ಮೈನಸ್ ಒಂದು ಪ್ಲಸ್ ಎರಡು ಇಲ್ಲಿ ನೋಡಿರಿ ಪ್ಲಸ್ ಎರಡು ಮೈನಸ್ ಎರಡು ಹೋಗುತ್ತೆ ಪ್ಲಸ್ ಒಂದು ಮೈನಸ್ ಒಂದು ಹೋಗುತ್ತೆ ಝೀರೋ ಬರುತ್ತೆ ಆದ್ದರಿಂದ ಎಕ್ಸ್ ಈಸ್ ಈಕೊಳ್ಡು ಒಂದು ಇದು ಎಕ್ಸ್ ಮೈನಸ್ ಒನ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ನೆಕ್ಸ್ಟ್ ನೋಡಿರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ನೋಡಿ ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈ ಕೊಡು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ಕ್ವಾರ್ ಮೈನಸ್ ಎಕ್ಸ್ ಕ್ವಾರ ಪ್ಲಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಎರಡು ಪಿ ಆಫ್ ಎಕ್ಸ್ ಇಸ್ ಇಕೊಳ್ಳೋ ಎಕ್ಸ್ಕ್ವರ್ ಇಂಟು ಬ್ರಾಕೇಟ್ ಎಕ್ಸ್ ಮೈನಸ್ ಒನ್ ಮೈನಸ್ ಆಫ್ ಎಕ್ಸ್ ಇಂಟು ಬ್ರಾಕೇಟ್ ಎಕ್ಸ್ ಮೈನಸ್ ಒನ್ ಇದರಲ್ಲಿ ಇದರಲ್ಲಿ ಕಾಮನ್ ತಗೊಂಡಾಗ ಎಕ್ಸ್ ಮೈನಸ್ ಒನ್ ಹೊಡೆಯುತ್ತೆ ಮೈನಸ್ ಎರಡು ಇಂಟು ಬ್ರಾಕೇಟ್ ಎಕ್ಸ್ ಮೈನಸ್ ಒನ್ ಆಗುತ್ತೆ ಮೂರರಲ್ಲಿಯೂ ಕೂಡ ಇಲ್ಲಿ ಎಕ್ಸ್ ಮೈನಸ್ ಒನ್ ಕಾಮನ್ ಬರ್ತಾ ಇದೆ

ಎಕ್ಸ್ ಮೈನಸ್ ಎರಡು ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಅಂತ ಅಂತಾಯಿತು ಇದು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎರಡು ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಒಂದು ಆದ್ದರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಎರಡು ಯು ಯ ಅಪವರ್ತನಗಳು ಯಾವ್ಯಾವ ಇದಾವೆ ಇಲ್ಲಿ ಎಕ್ಸ್ ಮೈನಸ್ ಒಂದು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎರಡು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಒಂದು ಎನ್ನುವುದು ಇದರ ಅಪವರ್ತನಗಳು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ ಎರಡನೇ ಸಮೀಕರಣ ಏನು ಹೇಳ್ತಾ ಇದೆ ಎಕ್ಸ್ ಕ್ಯೂ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದು ನಾವು ಸ್ಥಿರ ಸಂಖ್ಯೆ ಮೈನಸ್ ಐದರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ನಾವು ಪರೀಕ್ಷೆ ಮಾಡಬೇಕಾಗುತ್ತದೆ ಓಕೆ ಮೈನಸ್ ಐದರ ಅಪವರ್ತನಗಳು ಪ್ಲಸ್ ಆರ್ ಮೈನಸ್ ಒನ್ ಮತ್ತು ಪ್ಲಸ್ ಆರ್ ಮೈನಸ್ ಐದು ಈಗ ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒಂದು ಎಂದು ಎಕ್ಸ್ ಕ್ಯೂ ಮೈನಸ್ ಮೂರು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದರಲ್ಲಿ ನಾವು ಆದೇಶಿಸಿದಾಗ ಏನು ಬರ್ತಾ ಇದೆ ಅನ್ಸರು ಪಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಕ್ಯೂಬ್ ಮೈನಸ್ ಆಫ್ ತ್ರೀ ಇಂಟು ಬ್ರಾಕೇಟ್ ಮೈನಸ್ ಒನ್ ಸ್ಕ್ವಯರ್ ಮೈನಸ್ ಒಂಬತ್ತು ಇಂಟು ಬ್ರಾಕೇಟ್ ಮೈನಸ್ ಒಂದು ಮೈನಸ್ ಆಫ್ ಐದು ನೋಡ್ರಿ ನೆಕ್ಸ್ಟು ಪಿ ಆಫ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಮೈನಸ್ ಮೂರು ಇಲ್ಲಿ ಮೈನಸ್ ಒನ್ನನ್ನು ಎರಡು ಸಲ ಉಣಿಸಿದಾಗ ಪ್ಲಸ್ ಒನ್ ಆಗುತ್ತೆ ಇಲ್ಲಿ ಮೈ ಒನ್ ತ್ರೀ ಇಸ್ ತ್ರೀ ಮೈನಸ್ ತ್ರೀ ಇಲ್ಲಿ ಮೈನಸ್ ಇನ್ ಮೈನಸ್ ಇ ಪ್ಲಸ್ ಒಂಬತ್ತು ಅಂದರೆ ಒಂಬತ್ತು ನೆನ್ ಮೈನಸ್ ಐದು ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ ಇಲ್ಲಿ ಮೈನಸ್ ಮೂರು ಮೈನಸ್ ಒಂದು ಎಷ್ಟಾಯ್ತು ರೀ ಮೈನಸ್ ನಾಲ್ಕು ಒಂದು ಮೈನಸ್ ಐದು ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಕ್ಯಾನ್ಸಲ್ ಆಗಿ ಇಲ್ಲಿ ಆನ್ಸರ್ ಏನು ಬರ್ತಾ ಇದೆ ಝೀರೋ ಬರ್ತಾ ಇದೆ ಆದ್ದರಿಂದ ಎಕ್ಸ್ ಇಸ್ ಇಲ್ಡೋ ಮೈನಸ್ ಒಂದು ಇದು ಎಕ್ಸ್ ಪ್ಲಸ್ ಒನ್ ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ನೆಕ್ಸ್ಟ್ ನೋಡಿರಿ ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಪಿ ಆಫ್ ಎಕ್ಸ್ ಇಝಿಗೊಳ್ಡು ಮೈನಸ್ ಮೂರು ಎಕ್ಸ್ ಕ್ವಾರ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಐದನ್ನು ನಾವು ಬಿಡಿಸಿ ಬರೆದಾಗ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವರ್ ಮೈನಸ್ ನಾಲ್ಕು ಎಕ್ಸ್ ಕ್ವಾರ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಐದು ಈ ಮೈನಸ್ ಒಂಬತ್ತು ಎಕ್ಸನ್ನು ಕೂಡ ನಾವು ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಐದು ಎಕ್ಸ್ ಎಂದು ತಗೊಡ್ತಾ ಇದ್ದೀವಿ ಈ ಮೈನಸ್ ಮೂರು ಎಕ್ಸ್ ಕ್ವಾರನ್ನು ಪ್ಲಸ್ ಎಕ್ಸ್ ಸ್ಕ್ವರ್ ಮೈನಸ್ ನಾಲ್ಕು ಎಕ್ಸ್ಕ್ವಾರ ತಗೊಂಡು ನಾವು ಒಂದೊಂದಾಗಿ ಕಾಮನ್ ತೆಗಿತಾ ಹೋಗೋಣ ಇದರಲ್ಲಿ ಪಿ ಆಫ್ ಆ್ಯಕ್ಸ್ ಇಸ್ ಈ ಕಲ್ಡೋ ಎಕ್ಸ್ಕ್ವಯರ್ ಕಾಮನ್ ಆದಾಗ ಇಲ್ಲಿ ಎಕ್ಸ್ ಪ್ಲಸ್ ಒಂದು ಬರುತ್ತೆ ಇಲ್ಲಿ ಮೈನಸ್ ಫೋರ್ ಎಕ್ಸ್ ಕಾಮನ್ ಆದಾಗ ಎಕ್ಸ್ ಪ್ಲಸ್ ಒಂದು ಬರುತ್ತೆ ಇಲ್ಲಿ ಮೈನಸ್ ಐದು ಕಾಮನ್ ಆದಾಗ ಇಲ್ಲಿಯೂ ಕೂಡ ಎಕ್ಸ್ ಪ್ಲಸ್ ಒನ್ನು ಬರ್ತಾ ಇದೆ ಓಕೆನಾ ನೆಕ್ಸ್ಟು ಪಿ ಆಫ್ ಎಕ್ಸ್ ಇಸ್ ಇಕೊಂಡು ಎಕ್ಸ್ ಪ್ಲಸ್ ಒನ್ ಎನ್ನುವುದು ಕಾಮನ್ ಆಗಿ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಇ ಎಕ್ಸ್ ಮೈನಸ್ ಐದು ಬರ್ತಾ ಇದೆ ಪಿ ಆಫ್ ಎಕ್ಸ್ ಆಕ್ಸ್ ಇಜಿಗಳು ಎಕ್ಸ್ ಪ್ಲಸ್ ಒನ್ ಇದನ್ನು ಮತ್ತೆ ನಾವು ಬಿಡಿಸಿ ಬರೆದಾಗ ಐದು ಒಂದ್ಲೆ ಐದು ಐದು ಒಂದು ಐದರಲ್ಲಿ ಒಂದು ಹೋದರೆ ನಾಲ್ಕು ಎಕ್ಸ್ ಸ್ಕ್ವಾರ್ ಮೈನಸ್ ಐದು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಐದು ಪಿ ಆಫ್ ಆಕ್ಸ್ ಇಝಿಗೊಳೋ ಎಕ್ಸ್ ಪ್ಲಸ್ ಒನ್ ಇಂಟು ಬ್ರಾಕೆಟ್ ಎಕ್ಸ್ ಇಂಟು ಬ್ರಾಕೇಟ್ ಎಕ್ಸ್ ಮೈನಸ್ ಐದು ಪ್ಲಸ್ ಒಂದು ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಐದು ಪಿ ಆಫ್ ಆಕ್ಸ್ ಇಝಿಗಳು ಎಕ್ಸ್ ಪ್ಲಸ್ ಒನ್ ಇಂಟು ಬ್ರಾಕೇಟ್ ಎಕ್ಸ್ ಮೈನಸ್ ಐದು ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಒನ್ ಆದ್ದರಿಂದ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದು ಯ ಯಾವ್ಯಾವಿದಾವೆ ರೀ ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೇಟ್ ಎಕ್ಸ್ ಮೈನಸ್ ಐದು ನೆಕ್ಸ್ಟ್ ನೋಡಿರಿ ಮೂರನೇ ಒಂದು ಸಮೀಕರಣ ನೋಡಿದಾಗ ಎಕ್ಸ್ ಕ್ಯೂ ಪ್ಲಸ್ ಹದಿಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಇಲ್ಲಿ ನೋಡ್ರಿ ನಾವು ಸ್ಥಿರ ಸಂಖ್ಯೆ ಇಪ್ಪತ್ತರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಇಪ್ಪತ್ತರ ಅಪವರ್ತನೆಗಳು ಯಾವಿದಾವ್ರಿ ಪ್ಲಸ್ ಆರ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ನಾಲ್ಕು ಪ್ಲಸ್ ಆರ್ ಮೈನಸ್ ಐದು ಪ್ಲಸ್ ಆರ್ ಮೈನಸ್ ಹತ್ತು ಮತ್ತು ಪ್ಲಸ್ ಆರ್ ಮೈನಸ್ ಇಪ್ಪತ್ತು ಈಗ ನೋಡಿರಿ ನಾವು ಎಕ್ಸ್ ಇಸ್ ಈಕ್ವಲ್ಡೋ ಮೈನಸ್ ಒಂದು ಎಂಟು ಎಕ್ಸ್ ಕ್ಯೂ ಪ್ಲಸ್ ಹದಿಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತರಲ್ಲಿ ಆದೇಶಿಸಿದಾಗ ಏನು ಬರ್ತಾ ಇದೆ ಅಂತ ನೋಡೋಣ ಪಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ಡು ಮೈನಸ್ ಒನ್ ಕ್ಯೂ ಪ್ಲಸ್ ಹದಿಮೂರು ಇಂಟು ಬ್ರಾಕೆಟ್ ಮೈನಸ್ ಒನ್ ಸ್ಕ್ವಯರ್ ಪ್ಲಸ್ ಆಫ್ ಮೂವತ್ತೆರಡು ಇಂಟು ಬ್ರಾಕೆಟ್ ಮೈನಸ್ ಒಂದು ಪ್ಲಸ್ ಇಪ್ಪತ್ತು ಇಲ್ಲಿ ಪಿ ಆಫ್ ಮೈನಸ್ ಒನ್ ಒಂದು ಇಜಿ ಕೊಲ್ಡೋ ಮೈನಸ್ ಒನ್ನನ್ನು ಮೂರು ಸಾರಿ ಗುಣಿಸಿದಾಗ ಮೈನಸ್ ಒನ್ನೇ ಬರ್ತಾ ಇದೆ ಪ್ಲಸ್ ಮೈನಸ್ ಒನ್ನ ಎರಡು ಸಲ ಗುಣಿಸಿದಾಗ ಪ್ಲಸ್ ಒನ್ ಬರುತ್ತೆ ಇಲ್ಲಿ ಪ್ಲಸ್ ಹದಿಮೂರು ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಮೂವತ್ತೆರಡು ಪ್ಲಸ್ ಇಪ್ಪತ್ತು ಈಝಿ ಕೊಲ್ಟು ನೋಡಿರಿ ಹದಿಮೂರು ಒಂದು ಇಪ್ಪತ್ತು ಮೂವತ್ತು ಮೂರು ಮೂವತ್ತ್ಮೂರಲ್ಲಿ ಒಂದರೆಸ್ಟ್ ಆಯ್ತು ರೀ ಪ್ಲಸ್ ಮೂವತ್ತೆರಡು ದೆನ್ ಮೈನಸ್ ಮೂವತ್ತೆರಡು ಈಸಿ ಕೊಲ್ಟು ಇದು ಝೀರೋ ಬರುತ್ತೆ ಪ್ಲಸ್ ಮೂವತ್ತೆರಡು ಮೈನಸ್ ಮೂವತ್ತೆರಡು ಹೋದಾಗ ಝೀರೋ ಆಗುತ್ತೆ ಆದ್ದರಿಂದ ಎಕ್ಸ್ ಝಿ ಕೊಳ್ಳೋ ಮೈನಸ್ ಒಂದು ಎಂಪ್ಲಾಯ್ಸ್ ಎಕ್ಸ್ ಪ್ಲಸ್ ಒನ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ನಾವು ಹೇಳಬೇಕು ಇವಾಗ ಪಿ ಆಫ್ ಎಕ್ಸ್ ಝಿ ಕೊಳ್ಳೋ ಈ ಒಂದು ಬಹುಪದೋಕ್ತಿಯನ್ನು ನಾವು ಮತ್ತೆ ಬಿಡಿಸಿ ಬರೆದಾಗ ಎಕ್ಸ್ ಕ್ಯೂ ಪ್ಲಸ್ ಹದಿಮೂರು ಎಕ್ಸ್ಕ್ವರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಇದನ್ನು ಬಿಡಿಸಿ ಬರೆದಾಗ ಒಂದೊಂದಾಗಿ ಬಿಡಿಸಿ ಬರೆದಾಗ ನೋಡ್ರಿ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ಕ್ವರ್ ಇದು ಹದಿಮೂರು ಎಕ್ಸ್ಕ್ವಾರನ್ನು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಹನ್ನೆರಡು ಎಕ್ಸ್ ಅಂತ ತಗೊಂಡು ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಎಕ್ಸ್ ಮೂವತ್ತೆರಡು ಎಕ್ಸ್ ಆಯಿತು ಪ್ಲಸ್ ಇಪ್ಪತ್ತು ದೆನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದರಲ್ಲಿ ನಾವು ಒಂದೊಂದಾಗಿ ಕಾಮನ್ ತಗೋತಾ ಹೋದಾಗ ಎಕ್ಸ್ ಸ್ಕ್ವರ್ ತಗೊಂಡಾಗ ಎಕ್ಸ್ ಪ್ಲಸ್ ಒನ್ ಒಳೆಯುತ್ತೆ ಪ್ಲಸ್ ಹನ್ನೆರಡು ಎಕ್ಸ್ ತಗೊಂಡಾಗ ಕೂಡ ಎಕ್ಸ್ ಪ್ಲಸ್ ಒನ್ ಇದೆ ಪ್ಲಸ್ ಇಪ್ಪತ್ತು ತೊಗೊಂಡಾಗಲೂ ಕೂಡ ಎಕ್ಸ್ ಪ್ಲಸ್ ಒನ್ ಇದೆ ದೆನ್ ಎಕ್ಸ್ ಪ್ಲಸ್ ಒನ್ ಈಸ್ ಕಾಮನ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಅನ್ನೋದು ಸಮೀಕರಣ ಬರ್ತಾ ಇದೆ ಈ ಸಮೀಕರಣವನ್ನು ಮತ್ತೆ ನಾವು ಬಿಡಿಸಿ ಬರೆದಾಗ ಹತ್ತ ಎರಡಲ್ಲೇ ಇಪ್ಪತ್ತು ಹತ್ತು ಎರಡು ಹನ್ನೆರಡು ಆಗುತ್ತೆ ಇಲ್ಲಿ ನೋಡಿರಿ ಪಿ ಆಫ್ ಎಕ್ಸ್ ಜಿ ಕೊಡು ಎಕ್ಸ್ ಪ್ಲಸ್ ಒನ್ इंटू ब्राकेट एक्स इंटू ब्राके एक्स प्लस हत प्लस एर इंटू ब्राकेट एक्स प्लस हत पी आफ एक्सोल टू एक्स प्लस वन प्ल इंटू ब्राके एक्स प्लस हत इंटू ब्राके एक्स प्लस एर आदि पी आफ एक्स जी को टू एक्स क्यूब प्लस हदिमूर् एक्स स्क्वायर प्लस मूवते एक्स प्लस इप ಅಪವರ್ತನಗಳು ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಹತ್ತು ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಎರಡು ದೆನ್ ನೆಕ್ಸ್ಟ್ ಒನ್ ಫೋರ್ತ್ ಒನ್ ನೋಡಿರಿ ಲಾಸ್ಟ್ ಒನ್ನು ಎರಡು ವಾಯ್ ಕ್ಯೂ ಪ್ಲಸ್ ವಾಯ್ ಸ್ಕ್ವಯರ್ ಮೈನಸ್ ಎರಡು ವಾಯ್ ಮೈನಸ್ ಒಂದು ನಾವು ಸ್ಥಿರ ಸಂಖ್ಯೆ ಒಂದರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಒಂದರ ಅಪವರ್ತನಗಳು ಯಾವ ರೀ ಪ್ಲಸ್ ಆರ್ ಮೈನಸ್ ಒಂದು ಮಾತ್ರ ಓಕೆ ದೆನ್ ವೈ ಇಸ್ ಈಕ್ ಒಳ್ಳು ಮೈನಸ್ ಒಂದು ಅಲ್ಲ ವೈಸ್ ಈಕ್ವಲ್ ಡು ಪ್ಲಸ್ ಒಂದು ಎಂದು ಎರಡು ವೈ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಎರಡು ವೈ ಮೈನಸ್ ಒಂದರಲ್ಲಿ ಆದೇಶಿಸಿದಾಗ ಪಿ ಆಫ್ ವನ್ ಇಸ್ ಈಗೊಳ್ಡು ಎರಡು ವೈ ಕ್ಯೂ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಎರಡು ವೈ ಮೈನಸ್ ಒಂದು ಈಗ ಒಂದನ್ನು ಹಾಕಿದಾಗ ನೋಡ್ರಿ ಒಂದು ಕ್ಯೂ ಪ್ಲ ಪ್ಲಸ್ ಆಫ್ ಒಂದು ಸ್ಕ್ವಯರ್ ಮೈನಸ್ ಎರಡು ಇಂಟು ಬ್ರ್ಯಾಕೆಟ್ ಒಂದು ಮೈನಸ್ ಒಂದು ಇಲ್ಲಿ ಎರಡ ಒಂದಲೇ ಎರಡು ಒಂದಕ್ಕೆ ಒಂದು ಮೈನಸ್ ಎರಡು ಒಂದಲೇ ಎರಡು ಮೈನಸ್ ಒಂದು ಮೈನಸ್ ಎರಡು ಪ್ಲಸ್ ಎರಡು ಹೋಯಿತು ಪ್ಲಸ್ ಒಂದು ಮೈನಸ್ ಒಂದು ಹೋದಾಗ ಇಲ್ಲಿ ಆನ್ಸರ್ ಏನು ಬರ್ತಾ ಇದೆ ರೀ ಜೀರೋ ಓಕೆ ಜೀರೋ ಅನ್ನೋ ಆನ್ಸರ್ ಬಂದಾಗ ಆದ್ದರಿಂದ ವೈ ಇಸ್ ಈಕ್ವಲ್ ಟು ಒಂದು ದಟ್ ಇಂಪ್ಲಾಯ್ಸ್ ವೈ ಮೈನಸ್ ಒನ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ದೆನ್ ನೆಕ್ಸ್ಟ್ ಒನ್ ಸಕ್ ನೆಕ್ಸ್ಟ್ ನೋಡ್ರಿ ಆ ಒಂದು ಬಹು ಪದಕ್ತಿಯನ್ನು ನಾವು ಬಿಡಿಸಿ ಬರೆಯೋಣ ಪಿ ಆಫ್ ವೈ ಇಸ್ ಈಕ್ವಲ್ ಟು ಎರಡು ವಾಯ್ ಕ್ಯೂ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಎರಡು ವೈ ಮೈನಸ್ ಒಂದು ಇದನ್ನು ನಾವು ಬಿಡಿಸಿ ಬರೆದಾಗ ನೋಡ್ರಿ ಎರಡು ವಾಯ್ ಕ್ಯೂ ಮೈನಸ್ ಎರಡು ವೈ ಸ್ಕ್ವಯರ್ ಪ್ಲಸ್ ಮೂರು ವೈ ಸ್ಕ್ವಯರ್ ಅಂದರೆ ಪ್ಲಸ್ ವೈ ಸ್ಕ್ವರ್ ಆಯ್ತು ಇಲ್ಲಿ ಮೂರಲ್ಲಿ ಎರಡು ಹೋದರೆ ಒಂದು ವೈ ಸ್ಕ್ವರ್ ಬರುತ್ತೆ ಮೈನಸ್ ಮೂರು ವೈ ಪ್ಲಸ್ ವೈ ಅಂದರೆ ಮೈನಸ್ ಎರಡು ವೈ ಆಯಿತು ಮೈನಸ್ ಒಂದು ಇಲ್ಲಿ ನೋಡ್ರಿ ಎರಡು ವಾಯ್ ಸ್ಕ್ವರನ್ನು ಹೊರಗಡೆ ತೆಗೆದಾಗ ವೈ ಮೈನಸ್ ಒಂದು ಉಳಿಯುತ್ತೆ ಪ್ಲಸ್ ಮೂರು ವಾಯನ್ನು ಹೊರಗಡೆ ತೆಗೆದಾಗ ಇಲ್ಲಿಯೂ ಕೂಡ ವಾಯ್ ಮೈನಸ್ ಒಂದು ಇದೆ ಪ್ಲಸ್ ಒಂದನ್ನು ಹೊರಗಡೆ ತೆಗೆದಾಗ ಇಲ್ಲಿಯೂ ಕೂಡ ವಾಯ್ ಮೈನಸ್ ಒಂದು ಇದೆ ಓಕೆ ದೆನ್ ಪಿ ಆಫ್ ವಾಯ್ ಇಸ್ ಈಕ್ವಲ್ ಟು ವಾಯ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಎರಡು ವಾಯ್ ಸ್ಕ್ವರ್ ಪ್ಲಸ್ ಮೂರು ವಾಯ್ ಪ್ಲಸ್ ಒಂದು ಈ ಒಂದು ಸಮೀಕರಣವನ್ನು ಮತ್ತೆ ನಾವು ಬಿಡಿಸಿ ಬರೆದಾಗ ಏನು ಬರ್ತಾ ಇದೆ ರೀ ವಾಯ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಎರಡು ವಾಯ್ ಸ್ಕ್ವಯರ್ ಪ್ಲಸ್ ಎರಡು ವಾಯ್ ಪ್ಲಸ್ ವೈ ಪ್ಲಸ್ ಒನ್ ಅಂತ ಬಿಡಿಸಿ ಬರೆಯೋಣ ಇವಾಗ ದೆನ್ ಇದರಲ್ಲಿ ಕಾಮನ್ ತಗೊಂಡಾಗ ಎರಡು ವೈ ಇಂಟು ಬ್ರಾಕೆಟ್ ವೈ ಪ್ಲಸ್ ಒನ್ ಪ್ಲಸ್ ಒಂದು ಕಾಮನ್ ತಗೊಂಡಾಗ ಇಲ್ಲಿಯೂ ಕೂಡ ವೈ ಪ್ಲಸ್ ಒನ್ ಕಾಮನ್ ಬರ್ತಾ ಇದೆ ಪಿ ಆಫ್ ವೈ ಇಸ್ ಈಕ್ವಲ್ ಟು ವೈ ಮೈನಸ್ ಒನ್ ಇಂಟು ಬ್ರಾಕೆಟ್ ವೈ ಪ್ಲಸ್ ಒನ್ ಇಂಟು ಬ್ರಾಕೆಟ್ ಎರಡು ವೈ ಪ್ಲಸ್ ಒಂದು ಆದ್ದರಿಂದ ಪಿ ಆಫ್ ಆ್ಯಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಮೈನಸ್ ಎರಡು ವೈ ಮೈನಸ್ ಒಂದರ ಅಪವರ್ತನಗಳು ಯಾವಿದಾವ್ರೀ ವಾಯ್ ಮೈನಸ್ ಒಂದು ಇಂಟು ಬ್ರ್ಯಾಕೆಟ್ ವಾಯ್ ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಎರಡು ವಾಯ್ ಪ್ಲಸ್ ಒಂದು ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು